ನಾನು ಮರಾಠ ವೆಲ್ಫೇರ್ ಅಸೋಸಿಯೇಷನ್ನ ಒಬ್ಬ ಡೈರೆಕ್ಟರಾಗಿ ನಾನು ಇವತ್ತು ಈ ನೋವನ್ನು ತಮ್ಮಲ್ಲಿ ಅಳಲ್ಸ್ಕೊಳ್ತಾ ಇದ್ದೀನಿ, ತೋಡ್ಕೊಳ್ತಾ ಇದ್ದೀನಿ, ಅಳಲನ್ನ ತೋಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಯಾವುದೇ ಜಾತಿ ಇರಲಿ, ಇದ್ರ ಮಧ್ಯೆ ಜಾತಿ ಬರಲ್ಲ, ಪಕ್ಷಗಳು ಬರಲ್ಲ. ನನ್ನ ಹೆಸರು ಉಮಾ ಅಂತ ಹೇಳಿ. ಮತ್ತು ನಾವು ಆದಷ್ಟು ನಾವು ಹೆಣ್ಮಕ್ಕಳಿಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ, ಮತ್ತೆ ಮೂಡಿಸ್ಬೇಕು. ಇಂಥ ನಿರ್ಭಯ ಪ್ರದೇಶಗಳಲ್ಲಿ ಹೋಗಬೇಡಿ ಅಂತ ಹೇಳಿಬಿಟ್ಟು ಅಂಥೇಳಿ ನಾನು ನಮ್ಮ ಸಂಸ್ಥೆಯ ಮೂಲಕ, ಹಾಗೆ ನಮ್ಮ ಜನಾಂಗದ ಪರವಾಗಿ ನಾನು ಎಲ್ಲ ಜನಾಂಗದ ಪರವಾಗಿ ನಾನು ಕೇಳ್ಕೊಳ್ತೀನಿ. ಇವತ್ತು ಏನು ನಮ್ಮ ಮೈಸೂರಿನಲ್ಲಿ ಹೆಣ್ಮಗಳಿಗೆ ಏನಿವತ್ತು ರೇಪ್ ಮಾಡಿದ್ದಾರೆ, ಆ ರೇಪ್ ಮಾಡಿದಂಥ ಹಂತಕರು ಯಾರು ಅಂಥೇಳಿ ಇದುವರೆಗೂ ನಮ್ಮ ಸರ್ಕಾರ ಕಂಡುಹಿಡಿಯೋಕ್ಕಾಗಲಿಲ್ಲ ಅವ್ರಿಗೆ. ಹಾಗೆ ಡೆಲ್ಲಿಯಲ್ಲಿ ನಡೆದಂಥ ಆ ಹೆಣ್ಮಗಳಿಗೆ ಸುಮಾರು ವರ್ಷಗಳ ನಂತರ ಅವಳಿಗೆ ನ್ಯಾಯ ದೊರಕಿಸ್ಕೊಟ್ರು. ಇಲ್ಲಿ ಯಾಕೆ ಆಗ್ತಾ ಇಲ್ಲ, ನಮ್ಮ ಇಲ್ಲಿ ಸರ್ಕಾರ ಏನು ಮಾಡ್ತಾ ಇದ್ದಾರೆ? ಮತ್ತು ಇಲ್ಲಿ ಗೃಹ ಸಚಿವರು ಅರಗ ಜ್ಞಾನೇಂದ್ರ ಅವರು ಏನು ಮಲ್ಕೊಂಡಿದ್ದಾರಾ, ಅಥವಾ ಆಫೀಸರ್ಸ್ಗೆ ಮಲಗಿಸಿದ್ದಾರಾ? ಮತ್ತು ಮೈಸೂರಂಥ ಸಾಂಸ್ಕೃತಿಕ ನಗರಿನಲ್ಲಿ ಯಾಕಿಂಥ ಯಾವತ್ತೂ ಅಲ್ಲಿ ಈ ಥರ ಆಗಿರಲಿಲ್ಲ ಅಂಥದ್ರಲ್ಲಿ ಇಂಥ ಅನಾಹುತಗಳಾಗ್ತಾಯಿದೆ. ಅದು ನಮ್ಮ ಚಾಮುಂಡಿ ತಪ್ಪಲಿನಲ್ಲಿ ಏನು ಈ ಹತ್ಯೆಗೆ ಈ ಹೆಣ್ಮಗಳಿಗೆ ರೇಪ್ ಮಾಡಿದ್ದಾರೆ, ಒಳಗಾಗಿದ್ದಾರೆ ಅಂಥವ್ರಿಗೆ ತಾವೆಲ್ಲ ಎಲ್ಲರೂ ಸೇರಿಕೊಂಡು ಇದೇನು ನಿಷ್ಪಕ್ಷಪಾತವಾಗಿ ಎಲ್ಲರೂ ಸೇರಿಕೊಂಡು ಇದನ್ನು ಖಂಡಿಸಬೇಕು. ಅದೇ ರೀತಿ ನಮ್ಮ ಹೆಣ್ಮಕ್ಕಳಿಗೆಲ್ಲ ನ್ಯಾಯ ದೊರಕಿಸ್ಕೊಡ್ಬೇಕು. ಆ ಮುಖ್ಯಮಂತ್ರಿಗಳು ಇದರಲ್ಲಿ ತಾವೂ ಇನ್ವಾಲ್ವ್ ಆಗಬೇಕು, ಮತ್ತು ಇದನ್ನು ತಾವು ಗೃಹ ಮಂತ್ರಿಗಳಿಗೆ ಇದು ಆದೇಶ ಕೊಡಬೇಕು, ಮತ್ತು ಕಮಿಷನರ್ ಮೈಸೂರು ಕಮಿಷನರ್ಗೂ ಅಷ್ಟೇ. ಇಲ್ಲ ಅಂದರೆ ಇದನ್ನು ಹೀಗೆ ಹೋರಾಟ ಮಾಡಿ ಮತ್ತೆ ಎಲ್ಲರೂ ಹೋರಾಟ ಮೂಲಕ ಬರಬೇಕಾಗತ್ತೆ ಅನಿಸುತ್ತೆ. ನಾವು ನಿಷ್ಪಕ್ಷಪಾತವಾಗಿ ಇದನ್ನು ಆಮೇಲೆ ಎಲ್ಲ ಸಂಘಟನೆಗಳ ಮೂಲಕ ನಾನು ಎಲ್ರಿಗೂ ಕೇಳ್ಕೊಳ್ತೀನಿ, ಈ ಹೆಣ್ಮಗಳಿಗೆ ಮತ್ತು ಆ ಹುಡುಗ ಏನು ಅವನಿಗೂ ಗಾಯ ಮಾಡಿದ್ದಾರೆ, ಅವನಿಗೂ ಹೊಡೆದಿದ್ದಾರೆ, ಆದ್ದರಿಂದ ಇಬ್ಬರಿಗೂ ನ್ಯಾಯ ದೊರಕಿಸ್ಕೊಡ್ಬೇಕು ಇವ್ರಿಗೆ ಅಂಥೇಳಿ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ಗೃಹ ಸಚಿವರಾದಂಥ ಅರಗ ಜ್ಞಾನೇಂದ್ರವ್ರಿಗೆ ನಾನು ತಾವು ಏನು ಮಾಡ್ತಾ ಇದ್ದೀರಾ ಸರ್, ಮತ್ತೆ ಇನ್ನೊಂದು ಸತಿ ತಮಗೆ ಕಳ್ಕಳಿಯಿಂದ ಬೇಡ್ಕೊಳ್ತಾ ಇದ್ದೀನಿ, ಸರ್ಕಾರ ಯಾಕೆ ಬಹಳಷ್ಟು ಹಿಂದಕ್ಕೆ ಹೋಗ್ತಾ ಇದ್ದೀರಾ? ಮತ್ತೆ ಮುಂಚೆ ಬಹಳಷ್ಟು ಬೇರೆ ದೇಶಗಳಲ್ಲಿ ಇದೆಲ್ಲ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಆಗ್ತಾ ಇದೆ ಈಗ, ಯಾಕಂದರೆ ಪ್ರಚಾರ ನಮ್ಮ ಕರ್ನಾಟಕದಲ್ಲಿ ಇಂಥ ಅನಾಹುತಗಳಾಗ್ತಾ ಇರೋದು ನಾಚಿಕೆ ಗಿಡದ ಸಂಗತಿ. ಯಾಕಂದರೆ ಫಾರಿನ್ಗಳಲ್ಲಿ ಆಗಬೇಕು ಇಂಥದ್ದು, ಅಂಥದ್ರಲ್ಲಿ ನಮ್ಮ ಕರ್ನಾಟಕ ಅದು ಮೈಸೂರಿನಂಥ ಮಹಾನಗರಿಯಲ್ಲಿ ಆಗ್ತಾ ಇದೆ ಅಂದರೆ ನಮಗೆ ತಲೆ ತಗ್ಸುವಂಥ, ನಮ್ಮ ಸರ್ಕಾರಕ್ಕೂ ತಲೆ ತೆಗಿಸ್ ಅಂಥ ಪರಿಸ್ಥಿತಿ ಬರ್ತಾ ಇದೆ. ತಾವು ಈಗಲಾದರೂ ಎಚ್ಚೆತ್ಕೊಳ್ಳಿ, ಈ ಹೆಣ್ಮಕ್ಕಳಿಗೆ ಮತ್ತೊಮ್ಮೆ ಇವರಿಬ್ಬರಿಗೆ ನ್ಯಾಯ ದೊರಕಿಸ್ಕೊಡಿ ಅಂತ ಹೇಳಿ ನಾನು ಮತ್ತೊಮ್ಮೆ ತಮ್ಮಲ್ಲಿ ಸರ್ಕಾರಕ್ಕೆ ವಿನಂತಿಸ್ಕೊಳ್ತಾ ಇದ್ದೀನಿ. ನಮಸ್ಕಾರ.